ಹಾಯ್, ನಮಸ್ಕಾರ. ನಾನು ನಿಮ್ಮ ಕಾಳೇಶ್. ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಕೊಡೋ ಮಾಹಿತಿ, ನನ್ನ ಒಂದು ಇನ್ಫಾರ್ಮೇಷನ್ ನಿಮ್ಗಳಿಗೆ ಇಷ್ಟ ಆದರೆ ಮಾತ್ರ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಇದು ಬಂದು ನಿಮ್ಗಳ ಕ್ವಶನ್ ಆಗಿತ್ತು. ಸುಮಾರು ಒಂದು ಕ್ವಶನ್ ಲಿಸ್ಟಲ್ಲಿ ಇದೇ ಒಂದು ಹೈಯೆಸ್ಟ್ ಇತ್ತು. ಏನು ಅಂದರೆ ಫೋಟೋಶೂಟ್. ಫೋಟೋಶೂಟ್ ಮಾಡಿಸ್ಬೇಕಾ, ಮಾಡಿಸ್ಬಾರ್ದಾ, ಮಾಡಿಸಿದ್ರೆ ಹೇಗೆ ಯೂಸ್ ಆಗುತ್ತೆ, ಮಾಡಿಸಿಲ್ಲಾಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ಇದು ಒಂದು ಮ್ಯಾಟರ್ ಅಥವಾ ಈ ಥರ ಒಂದು ಕ್ವಶನ್ಸ್ ಇತ್ತು. ಸೊ ಹಾಗಾಗಿ ಈ ಒಂದು ಟಾಪಿಕ್ನ ಚೂಸ್ ಮಾಡಿದ್ದೀನಿ. ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಏನು ಅಂತ. ಓಕೆ, ಫೋಟೋಶೂಟ್ ಮಾಡಿಸಿದ್ರೆ ನಮಗೆ ಏನು ಪ್ಲಸ್ ಆಗುತ್ತಂತ ನಾನು ಹೇಳ್ತೀನಿ. ಪ್ಲಸ್ ನೋಡಿ, ಫೋಟೋಶೂಟ್ ಮಾಡಿಸಿದ್ರೆ ನಿಮಗೆ ಒಂಥರ ನೀವು ಏನು ಕಾಣ್ತಿರ್ತೀರಲ್ಲ ನಾರ್ಮಲಾಗಿ, ಅದಕ್ಕಿಂತ ಡಿಫ್ರೆಂಟಾಗಿ ಫೋಟೋಶೂಟಲ್ಲಿ ನೀವು ಕಾಣಿಸ್ತೀರಾ. ಯಾಕೆಂದರೆ ಲೈಟ್ ಇರುತ್ತೆ. ಓಕೆ, ಅವರು ಫೋಟೋಶೂಟ್ ಮಾಡೋರು ಲೈಟ್ ಹಾಕ್ತಿರ್ತಾರೆ, ಮೇಕಪ್ ಹಾಕ್ತಾರೆ, ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕ್ತಾರೆ, ಹೇರ್ ಸ್ಟೈಲ್ ಎಲ್ಲ ಮಾಡ್ತಾರೆ. ಆವಾಗ ನಿಮ್ಗೆ ಏನಾಗುತ್ತೆ, ಇನ್ನೊಂದು ಲುಕ್ ಕಾಣಿಸುತ್ತೆ. ಅದು ನೀವೇ ಶಾಕ್ ಆಗ್ತೀರ, ಓ ಈ ಥರ ಸಾಕಾಗಿ ಕಾಣಿಸ್ತದೆ ಏನಲ್ಲಪ್ಪ ಅಂತ ಇರುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ತುಂಬ 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 ಕೇರ್ಫುಲಿ ಆಗಿರಿ. ಯಾವ ನೀವು ಫೋಟೋಶೂಟ್ಗೆ ಅಂತ ಯಾರು ಕರೀತಾರ, ಯಾರ ಹತ್ರ ಹೋಗ್ತಿರಲ್ವಾ ಅವಾಗ. ಓಕೆ, ಯಾಕೆಂದ್ರೆ ಸುಮಾರು ಜನ ಹೇಳ್ತಿರ್ತಾರೆ, ರೀ ಫಸ್ಟ್ ದುಡ್ಡು ಹಾಕ್ಬಿಡಿ, ನೀವು ಒಂದು 15,000 ಹಾಕಿ, 20,000 ಹಾಕಿ, ಆಮೇಲೆ ಫಸ್ಟ್ ಅಮೌಂಟ್ ಹಾಕಿ, ಅದಾದಮೇಲೆ ನೀವು ನಮ್ಮ ಸ್ಟುಡಿಯೋಗೆ ಬನ್ನಿ, ನಾವು ಒಳ್ಳೆ ಒಳ್ಳೆ ಥರದಲ್ಲಿ ಅಂಥವ್ರಿಗೆ, ಸ್ಟಾರ್ಗಳಿಗೆ, ಸೆಲೆಬ್ರಿಟಿಗಳಿಗೆಲ್ಲ ಫೋಟೋಶೂಟ್ ಮಾಡಿಕೊಟ್ಟಿದ್ದೀವಿ. ಸೊ ಹಾಗಾಗಿ ಏನು ನೀವು ಹಿಂಗೆ ಮಾತಾಡ್ತೀರಾ ಅಂತ ಹಂಗೆ ಎಲ್ಲ ಹೇಳ್ತಾರೆ. ಯಾರಿಗೂ ದುಡ್ಡು ಹಾಕಕ್ಕೆ ಹೋಗ್ಬೇಡಿ, ಹೋಗಿ ಫೋಟೋಶೂಟ್ ಮಾಡಿಸಿ, ಅವ್ರ ಹತ್ರ ಮಾತಾಡಿ ಫಸ್ಟು, ಏನು ಎತ್ತ ಅಂತ ಕ್ಲಾರಿಟಿ ತೊಗೊಂಡು ಮಾತಾಡಿ ಕನ್ಫರ್ಮ್ ಮಾಡಿ ಫೋಟೋಶೂಟ್ ಆದಮೇಲೆ ಆವಾಗ ನೀವು ಅಮೌಂಟ್ನ ಕೊಟ್ಟು. ಕೆಲವೊಂದಿಷ್ಟು ಸಾಫ್ಟ್ ಕಾಫೀಸು, ಹಾರ್ಡ್ ಕಾಫೀಸ್ ಎಲ್ಲ ಬರುತ್ತೆ. ಸಾಫ್ಟ್ ಕಾಫೀಸ್ ಅಂದರೆ ನಿಮ್ಮ ಫೋನಲ್ಲೇ ಬೇರೆಯವರಿಗೆಲ್ಲ ಶೇರ್ ಮಾಡ್ಬೋದು. ಹಾರ್ಡ್ ಕಾಫಿ ಅಂದರೆ ಪ್ರಿಂಟೌಟ್ನ ಎತ್ಕೊಡ್ತಾರೆ ನಿಮಗೆ. ಅದನ್ನು ನೀವು ಆಡಿಷನ್ಗೆ ಹೋದಾಗ ಯಾರಾದರೂ ಹಾರ್ಡ್ ಕಾಫಿ ತೊಗೊಂಬರಿ, ನಿಮ್ಮ ಒಂದು ಫೋಟೋನ ತೊಗೊಂಬನ್ನಿ ಅಂತ ಹೇಳಿದಾಗ ಆ ಫೋಟೋಸ್ನ ನೀವು ತೊಗೊಂಡು ಹೋಗ್ಬೋದು. ಆ್ಯಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಕೇಳಿ, ನೀವು ಫೋಟೋಶೂಟ್ ಹೋದಾಗ ಯಾರು ನಿಮ್ಮ ಫೋಟೋಸ್ನ ತೆಗಿತಾರಲ್ವ ಅವ್ರು ಕೇಳಿ, ಸರ್ ಕಾಸ್ಟ್ಯೂಮ್ಸು ತೊಗೊಂಬರ್ಬೇಕಾ ಅಥವಾ ನಿಮ್ಮ ಹತ್ರ ಇದ್ರೆ ಚೆನ್ನಾಗಿರುತ್ತೆ ಕಾಸ್ಟ್ಯೂಮ್ಸ್ ಇಲ್ಲದವರು. ಓಕೆ, ಅದನ್ನು ಕಾಸ್ಟ್ಯೂಮ್ ಬಗ್ಗೆ ಕೇಳಿ, ನೀವು ತೊಗೋತೀರಾ ಅಥವಾ ಅವರೇ ಕೊಡ್ತಾರಾ, ಅದನ್ನು ಕೇಳಿಕೊಂಡು ಹೋಗಿ ಅದನ್ನು ಹೇಳಿದಾಗೆ ಫೋಟೋಶೂಟ್ ಹೋಗೋಕ್ಕೂ ಮುಂಚೆ. ಯಾಕಂದರೆ ಸುಮಾರು ಫೋಟೋಶೂಟ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಆ ಥರ ಮಾಡ್ತೀವಿ, ಔಟ್ಡೋರ್ ಶೂಟ್ ಮಾಡ್ತೀವಿ, ಇಂಡೋರ್ ಶೂಟ್ ಮಾಡ್ತೀವಿ. ಔಟ್ಡೋರ್ ಅಂದರೆ ಹೊರಗಡೆ ಇರುತ್ತೆ ನೋಡಿ, ಇಂಡೋರ್ ಅಂದರೆ ನಮ್ಮ ಒಂದು ಸ್ಟುಡಿಯೋ ಒಳಗಡೆ ಶೂಟ್ ಮಾಡ್ತಾರೆ, ಫೋಟೋಸ್ನ ಶೂಟ್ ಮಾಡ್ತಾರೆ, ಆ ಥರ ಇರುತ್ತೆ. ಸೊ ಫೋಟೋ ಶೂಟ್ ಯಾರ ಹತ್ರ ಹೋಗ್ತಿರಲ್ವ, ಹೋಗಬೇಕಾದ್ರೆ ಎಲ್ಲಿ ಒಂದು ಕಡಿಮೆ ಒಂದು ಇದು ಮಾಡ್ತಾರಲ್ವ ಅಲ್ಲಿ ಒಂದು ಫೋಟೋ ಒಂದು ನಾಲ್ಕಾರು ಕಡೆ ಯೋಚನೆ ಮಾಡಿ, ವಿಚಾರಿಸಿ ಒಂದು ನಿರ್ಧಾರಕ್ಕೆ ಬಂದು ಫೋಟೋ ಶೂಟ್ನ ಮಾಡಿಸಿ. ಯಾಕೆಂದರೆ ಸುಮ್ಮ ಸುಮ್ಮನೆ ಒಂದು ಅವಸರ ಮಾಡೋಕೆ ಹೋಗ್ಬೇಡಿ. ಓಕೆ, ಆವಾಗಲೇ ಹೇಳಿದೆ ನಿಮಗೆ, ಕೇರ್ಫುಲಿ ಆಗಿರಿ ಫೋಟೋ ಶೂಟ್ ಮಾಡಿಸ್ಬೇಕಂದ್ರೆ. ಯಾಕೆಂದರೆ ಸುಮಾರು ನಮ್ಮ ಆರ್ಟಿಸ್ಟ್ ಯಾರು ಹೊಸಬ್ರು ಅಂತ ಹೇಳ್ತೀವಲ್ಲ, ಆವಾಗ ಒಂದು ನಮ್ಮ ಹತ್ರ ದುಡ್ಡು ಹೊಸಬ್ರ ಒಂದು ಕಲಾವಿದರ ಹತ್ರ ದುಡ್ಡು ಕಿತ್ಕೊಳ್ಳೋರೇ ಜಾಸ್ತಿ ಇದ್ದಾರೆ, ಏಮಾರ್ಸ್ ಅವ್ರು ಜಾಸ್ತಿ ಇದ್ದಾರೆ, ಫೇಕು ಫ್ರಾಡ್ ಪೀಪಲ್ಸು ಜಾಸ್ತಿ ಇದ್ದಾರೆ. ಸೊ ಕೇರ್ಫುಲಿ ಆಗಿರಿ ಫೋಟೋ ಶೂಟ್ ಯಾರ ಹತ್ರ ಹೋಗ್ತೀರಾ, ಅಥವಾ ನಿಮ್ಗೆ ಸುಮಾರು ವಿಚಾರಿಸಿ ಸುಮಾರು ಕಡೆ. ಹೇಗೆ ಅಂದರೆ ನಿಮಗೆ ಕೆಲವೊಂದಿಷ್ಟು ಕಡೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೋಟೋಶೂಟ್ ಮಾಡಿಸಿರ್ತಾರೆ ಇದಕ್ಕೂ ಮುಂಚೆ ಕೇಳಿ, ನೀನು ಲಾಸ್ಟ್ ಟೈಮ್ ಫೋಟೋಶೂಟ್ ಮಾಡಿಸಿದೆಯಾ ಇಲ್ಲ, ಯಾರಾದರೂ ಫೋಟೋ ನಿಮ್ಗೆ ಗೊತ್ತಿರೋ ಯಾರಾದರೂ ಪರಿಚಯದವರಿದ್ದಾರೆ, ನೀಟಾಗಿ ಫೋಟೋ ತೆಗೆಕೊಡ್ತಾರೆ, ಪ್ರೊಫೆಷ್ನಲ್ ಆಗಿದ್ದಾರೆ ಅವರು, ಆವಾಗ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಬೆಲೆಗೆ ಏನಾದರೂ ಒಂದು ಇವನ ಹತ್ರ ಕೇಳ್ತೀರಾ, ಇವಾಗ ಫಸ್ಟ್ ಪರ್ಸನ್ ಹತ್ರ ಕೇಳ್ತೀರಾ, ಒಂದಿಷ್ಟು ದುಡ್ಡು ಹೇಳಿರ್ತಾರೆ. ಸೆಕೆಂಡ್ ಪರ್ಸನ್ ಹತ್ರ ಕೇಳಿ ವಿಚಾರಿಸಿ, ಮತ್ತೆ ತಿರ್ಗಿ ಅವನಿಗಿಂತ ಏನಾದರೂ ಕಮ್ಮಿ ದುಡ್ಡಲ್ಲಿ ಇನ್ನೂ ಚೆನ್ನಾಗಿ ಬಿಟ್ಟರು ಮಾಡಿಕೊಡ್ತಾರೆ. ಯಾಕೆಂದರೆ ನಮಗೆ ಎಷ್ಟು ಅಮೌಂಟ್ನ ಸೇವ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ಒಂದು ಕಮ್ಮಿ ದುಡ್ಡಲ್ಲಿ ಒಂದು ಒಳ್ಳೆ ಫೋಟೋಶೂಟ್ನ ಮಾಡಿಸ್ಕೊಳ್ಳಿ. ಅದೇ ಎಮರ್ಸ್ ಅವ್ರು ಇದ್ದಾರೆ, ಹುಷಾರಾಗಿರಿ. ಯಾಕೆಂದರೆ ಮತ್ತೆ 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 ಏನು ಕೇಳ್ತಿದ್ದೀನಿ ಅಂದರೆ, ಆಲ್ರೆಡಿ ನಾವು ಸುಮಾರು ಏಮ್ ಆಗ್ಬಿಟ್ಟಿದ್ವಿ. ಅವ್ರು ನೋಡೋಕ್ಕೆ ರಿಚ್ ಆಗಿ ಇರ್ತಾರೆ, ಇನ್ನೊಂದು ಅವ್ರ ಹತ್ರ ಏನು ಬಂಗಾರ ಇರ್ತಾರೆಲ್ಲ, ಜ್ಯುವೆಲ್ರೀಸ್ ಎಲ್ಲ ಹಾಕೊಂಡು ಹುಡುಗರೇ ಜಾಸ್ತಿ. ನನಗೆ ಗೊತ್ತಿರೋ ಪ್ರಕಾರ, ನನ್ನ ಒಂದು ಅನುಭವದ ಪ್ರಕಾರ, ಹುಡುಗರೇ ಒಂದು ಸ್ವಲ್ಪ ಪ್ರೊಡ್ಯೂಸರ್ ಮಕ್ಕಳಾಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಮಕ್ಕಳಾಗಿರ್ಬೋದು, ಆರಾಮಾಗಿ ಕೈಯಲ್ಲಿ ಬಂಗಾರ ಹಾಕ್ಕೊಂಡು, ಏನೋ ಬ್ರಾಸ್ಲೆಟ್ ಟಿ ಶರ್ಟ್ ಎಲ್ಲ ಹಾಕ್ಕೊಂಡು, ಐಫೋನ್ ಎಲ್ಲ ಇಟ್ಕೊಂಡು, ಕತ್ತಲ್ಲಿ ಚೈನ್ ತಪ್ಪದೆಲ್ಲ ಚೈನ್ ಹಾಕ್ಕೊಂಡು, ಒಂದಿಷ್ಟು ಈ ಥರ ಎಮರ್ಜೆನ್ಸಿ ಇರುತ್ತೆ ಮತ್ತೆ ಏನೂ ಇಲ್ಲ ಆ ಥರ ಅಂತ ಹೇಳಿದಾಗ, ಅವರು ನಮ್ಗೆ ಅನಿಸೋದಿಲ್ಲ ಅವ್ರ ಹತ್ರ ಸುಮಾರು ಆ ಥರ ದುಡ್ಡಿರುತ್ತೆ, ಅವ್ರು ಯಾಕೆ ನಮ್ಗೆ ಏಮಾರಿಸ್ತಾರೆ
ಅಲ್ವಾ ಆ ಸಲೀಸಾಗಿ ನೋಡೋರು ಕಣ್ಣಿಗೆ ಕಂಡುಬಿಡುತ್ತೆ ಅವ್ರ ಹತ್ರ ಜಾಲ್ ಸರಾಗಿರಲ್ಲ ಬಂಗಾರ ಸರ ಎಷ್ಟು ದಪ್ಪಕ್ಕೆ ಹಾಕ್ದಂಗ ಹಾಕೊಂಡಾಗ ನಾವು ಅದನ್ನ ನೋಡ್ತೀವಲ್ಲ ಸರ್ವೇ ಸಾಮಾನ್ಯ ಅನ್ಸೋದು. ಸೊ ಅವಾಗ ನೀವು ಯಾರಿಗೆ ಒಂದು ಫೋಟೋಶೂಟ್ ಮಾಡಿದಾಗ ದುಡ್ಡು ಅಂತ ಹೇಳ್ದಲ್ಲ ಅವ್ರು ಆ ಥರ ಕೇಳ್ತಾರೆ, ಒಂದಿಷ್ಟು ಅಮೌಂಟ್ ಕೊಡಿ, ಒಂದಿಷ್ಟು ಇದು ಒಂದಿಷ್ಟು ಅಮೌಂಟ್ ಕೊಡಿ, ರಿಟರ್ನ್ ಕೊಡ್ತೀವಿ, ವಾಪಸ್ ಮಾಡ್ತೀವಿ, ಅಥವಾ ಫೋಟೋಶೂಟ್ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ. ನಿಮ್ಗೆ ಆ ಟೈಮಲ್ಲಿ ಕೇರ್ಫುಲಿ ಆಗಿರಿ. ಇದು ನನಗಾದಂಥ ಒಂದು ಅನುಭವ, ನನಗೆ ಆಗಿತ್ತು ಸಾಕು, ಇನ್ನು ಬೇರೆ ಯಾರಿಗೂ ಆಗೋದು ಬೇಡ. ಓಕೆ, ಸೊ ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ ಇವೇನು ಮಾಡಿ ಅಂದರೆ ಜಸ್ಟು ಸಾಧ್ಯ ಆದರೆ ಪಾಸಿಬಲ್ ಆದರೆ ನೋಡಿ, ಒಂದು ರೆಂಟ್ಗೆ ಕ್ಯಾಮ್ರಾಗಳೆಲ್ಲ ಕೊಡ್ತಾರೆ. ಯಾವುದು ಕ್ಯಾಮ್ರಾ ನನಗೆ ಗೊತ್ತಿರೋ ಪ್ರಕಾರ 85 to 200 ಅಂತ ಒಂದು ಲೆನ್ಸ್ ಬರುತ್ತೆ. ನೀವು ನಿಕಾನ್ ಆಗಿರ್ಬೋದು, ಕ್ಯಾನನ್ ಆಗಿರ್ಬೋದು, ಯಾವುದೇ ಆ ಒಂದು ಲೆನ್ಸಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಬೇರೆ ಲೆನ್ಸಲ್ಲಿ ಆದರೂ ನೋಡ್ಕೊಳ್ಳಿ, ಫೋಟೋಗ್ರಾಫರ್ಗೆ ಗೊತ್ತಿರುತ್ತೆ. ಅಥವಾ ನಿಮ್ಮ ಯಾರೋ ನೀವು ಒಂದು ಕ್ಯಾಮ್ರಾನ ರೆಂಟಿಗೆ ತೊಗೊಳಕ್ಕೆ ಹೋಗ್ತಿರಲ್ವ, ರೆಂಟ್ ಎಷ್ಟಿರುತ್ತೆ ಅಂದರೆ ಜಸ್ಟ್ ನಿಮಗೆ ಒನ್ ಡೇಗೆ 500 ಕೊಡ್ತಾರೆ, ಇಲ್ಲ 600 rupees ಕೊಡ್ತಾರೆ, 700 ಕೊಡ್ತಾರೆ. ಡಿಪೆಂಡ್ ಅಪನ್ ಕ್ಯಾಮ್ರಾ ದೊಡ್ಡದಿದ್ರೆ ಮತ್ತು ಅದೇ ಲೆನ್ಸ್ ಎಷ್ಟು ನೀವು ಜಾಸ್ತಿ ದೊಡ್ಡದು ಲೆನ್ಸ್ ತೊಗೊಳ್ತಾ ಹೋಗ್ತೀರಾ ಅದ್ರ ಮೇಲೆ ನಿಮ್ಮ ಅಮೌಂಟು ಜಾಸ್ತಿ ಆಗುತ್ತಾ ಹೋಗುತ್ತೆ. ನಾನು ಲಾಸ್ಟ್ ಟೈಮ್ ನಾನು ಫೋಟೋಶೂಟ್ ಮಾಡಿಸಿದ್ದೆ ಎಷ್ಟು ಅಂದರೆ 85 to 200 ಲೆನ್ಸು ಜಸ್ಟ್ ನಮಗೆ 500 rupees ಕೊಟ್ಟಿದ್ದರು. ನಾನು ಫೋಟೋಶೂಟ್ ಮಾಡಿಸಿರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ. ಆ ಒಂದು ನನಗೂ ಗೊತ್ತಾಯಿತು ಫೋಟೋಶೂಟ್ ಮಾಡಿದಾಗ ಇನ್ನೊಂದು ಥರ ಕಾಣಿಸ್ತೀರಾ, ಅದೆಲ್ಲ ಅವಶ್ಯಕತೆ ಇದೆಯಾ? ನಾವು ಹೋಗ್ತೀವಲ್ಲ ಆಡಿಷನಲ್ಲಿ ಇರುತ್ತಲ್ಲ ಬಿಡಿ, ಮೈಕ್ ಇರುತ್ತೆ, ಮೇಕಪ್ ಇರುತ್ತೆ, ಡೈಲಾಗ್ ಕೊಟ್ಟಿರ್ತಾರೆ, ನೋಡ್ಕೊಳ್ತಾರೆ, ಮತ್ತೇನು ಫೋಟೋಶೂಟು? ಆ ಥರ ನಮ್ಗೆ ಅನಿಸುತ್ತೆ. ಓಕೆ, ಅದಕ್ಕೆ ಒಂದಿಷ್ಟು ರೆಂಟಿಗೆ ಒಂದು 500 rupees ಕ್ಯಾಮ್ರಾ ರೆಂಟ್ ತೊಗೊಂಬಂದ್ಬಿಟ್ರೆ ಯಾರಾದರೂ ಗೊತ್ತಿರೋರಿಗೆ ಫ್ರೆಂಡ್ ಆಗಿರೋರಿಗೆ ಕ್ಯಾಮ್ರಾನ ಎತ್ಕೊಂಬಂದು ನೀಟಾಗಿ ಅವ್ರು ಹೆಂಗೆ ಕೊಟ್ಟಿರ್ತಾರಲ್ವ ಅದೇ ಥರನೇ ವಾಪಸ್ ಕೊಡಬೇಕು ನೀವು. ಅವರು ನೀವು ಕೊಡಬೇಕಾದ್ರೂ ಕ್ಯಾಮ್ರಾ ಚೆಕ್ ಮಾಡ್ತಾರೆ, ತೊಗೋಬೇಕಾದ್ರೂ ಕ್ಯಾಮ್ರಾ ಚೆಕ್ ಮಾಡ್ತಾರೆ, ಲೆನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಯಾಕೆಂದರೆ ನೀವು ಕೊಡಬೇಕಾದ್ರೆ ನೀಟಾಗಿ ತೊಗೊಂಬಂದಿರ್ತಾರ, ನೀವು ವಾಪಸ್ ರಿಟರ್ನ್ ಮಾಡಬೇಕಾದ್ರೆ ಏನಾದರೂ ಹಾಳಾಗಿತ್ತು, ಏನಾದರೂ ಲೆನ್ಸ್ ಏನಾದರೂ ಹಾಳಾಗಿತ್ತು ಅಂದರೆ ಅವರು ನಿಮಗೆ ದುಡ್ಡು ಆ ಲೆನ್ಸ್ ದುಡ್ಡನ್ನ ತೊಗೊತಾರೆ. ಸೊ ಅದಕ್ಕೆ ಕೇರ್ಫುಲಿ ಆಗಿರಿ, ಅಲ್ಲಿ ನಿಮ್ಮ ಕ್ಯಾಮ್ರಾ ನೀಟಾಗಿ ವಾಪಸ್ ಕೊಡೋವರೆಗೂ ಕೇರ್ಫುಲಿ ಆಗಿರಿ. ಓಕೆ, ಆ ಒಂದು ನಿಮ್ಗೆ ಯಾವ ಥರ ಬೇಕು ಆ್ಯಂಗಲು, ಒಂದಿಷ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಯಾವ್ಯಾವ ಫೋಸಲ್ಲಿ ನೀವು ಫೋಟೋ ತೊಗೋಬೇಕು. ಈಗ ಕ್ಯಾಮ್ರಾ ತಂದಿರ್ತಾರೆ ರೆಂಟಿಗೆ, ನಿಮ್ಮ ಹತ್ರ ಒಂದು ಕಾಸ್ಟ್ಯೂಮ್ಸ್ ಒಂದು ಸ್ವಲ್ಪ ಇಸ್ಕೊಳ್ಳಿ, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಯಾರು ನಿಮ್ಮ ಫ್ರೆಂಡ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ಏನು ನೀವು ಸುಮಾರು ಕ್ವಶನ್ಸ್ ಇರುತ್ತೆ, ನಾನು ಮಿಡಲ್ ಕ್ಲಾಸು, ನಾನು ಒಂದು ಸ್ವಲ್ಪ ಆ ಥರ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಈಗ ದುಡ್ಡಿರೋರು ಕಾಸ್ಟ್ಯೂಮ್ಸ್ ಇರೋರು ಹಾಕ್ಕೊಂಡು ಫೋಟೋ ತೊಗೊಳ್ಳಿ, ಫೋಟೋಶೂಟ್ಗೆ ಹೋಗಿ ಫೋಟೋಶೂಟ್ ಮಾಡಿಸ್ಕೊಳ್ಳಿ, ದಟ್ಸ್ ಫೈನ್. ಯಾರು ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಕಾಸ್ಟ್ಯೂಮ್ಸ್ ಇಲ್ಲ ಮಾಡೋಕ್ಕೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದವ್ರಿಗೆ ಅದೇ ಒಂದು 500 rupees ಕ್ಯಾಮ್ರಾನ ರೆಂಟಿಗೆ ತೊಗೊಂಡು ನಿಮ್ಮ ಹತ್ರ ಇರೋ ಕಾಸ್ಟ್ಯೂಮ್ಸ್ನ ತೊಗೊಳ್ಳಿ, ಜೊತೆಗೆ ಒಂದು ಸ್ವಲ್ಪ ಏನಾದರೂ ನಿಮ್ಮ ಮುಖಕ್ಕೆ ಒಂದು ಸ್ವಲ್ಪ ಸನ್ಸ್ಕ್ರೀನು, ಅಥವಾ ಯಾರ ಹತ್ರ ಫೀಮೇಲ್ಸ್ ಇರ್ತಾರಲ್ಲ ಅವಾಗ ಅವ್ರ ಹತ್ರ ಒಂದು ಸ್ವಲ್ಪ ಅದೇನು ಪ್ಯಾಂಕೇಕ್ ಎಲ್ಲ ಇರುತ್ತೆ ಮೇಕಪ್ಗೆ. ಎಷ್ಟು ನೀವು ವೈಟ್ ಇದ್ರೂ ಏನಾಗುತ್ತೆ ಅಂದರೆ ಆ ಕ್ಯಾಮ್ರಾದಲ್ಲಿ ನೀವು ಕಪ್ಪಗೆ ಕಾಣಿಸ್ತೀರ. ಸೊ ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಹಚ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ. ಸೊ ಕಾಸ್ಟ್ಯೂಮ್ಸ್ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಇಟ್ಕೊಂಡಿರ್ತಕ್ಕ ಮತ್ತು ಫೋಟೋಶೂಟ್ ಆದಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಅವರ ಕಾಸ್ಟ್ಯೂಮ್ಸ್ ವಾಪಸ್ ಕೊಡಬೇಕಾದ್ರೆ ಅದನ್ನು ಅವ್ರು ಕ್ಲೀನಾಗಿ ಕೊಟ್ಟಿರ್ತಾರೆ, ವಾಪಸ್ ಅವ್ರಿಗೂ ಕ್ಲೀನಾಗಿ ಕೊಡಿ, ಯಾಕೆಂದರೆ ಮೇಕಪ್ ಹಾಕಿದಾಗ ಇಲ್ಲೆಲ್ಲ ಇದಾಗುತ್ತೆ. ಸೊ ಆ ಒಂದು ಕೇರಿಂದ ಹೇಳ್ತಾ ಇದ್ದೀನಿ. ಸೊ ಆ ಥರ ನಿಮ್ಗೆ ಫೋಸ್ ಬೇಕು, ಫೋಸ್ ಗೊತ್ತಾಗ್ತಿಲ್ಲ, ಕ್ಯಾಮ್ರಾದೇ ಕಾಸ್ಟ್ಯೂಮ್ ಇದೆ, ಮೇಕಪ್ ಆಯಿತು, ಎಲ್ಲ ಆಯಿತು, ಕ್ಯಾಮ್ರಾ ಫೋಟೋ ತೆಗೆಯೋಕೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಫೋಸಸ್ ಗೊತ್ತಿಲ್ಲ ನಿಮಗೆ, ಅವ್ರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ, ಹಾಗೇನು ಮಾಡ್ತೀರಾ? ಜಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಏನಂತ ಇಂಡೋರ್ ಇದ್ದರೆ ಇಂಡೋರ್ ಅಂತ ಸರ್ಚ್ ಕೊಡಿ, ಔಟ್ಡೋರ್ ಇದ್ದರೆ ಔಟ್ಡೋರ್ ಅಂತ ಸರ್ಚ್ ಕೊಡಿ, ಯಾವ ಒಂದು ಲೊಕೇಶನ್ ನೋಡಿ, ಏನು ನೀವು ನದಿ ಹತ್ರ ಹೋಗ್ತಿದ್ದೀರಾ, ಸಿ ಆ ಥರ ಅಥವಾ ಗ್ರೀನರಿ ಇದೆಯಾ, ಅಥವಾ ಯಾವ ಥರ ಬೆಳೆ ಡಿಪೆಂಡ್ ಅಪ್ ಅಲ್ಲಿ ಇರುತ್ತೆ, ಅಲ್ಲಿ ಬಂದ್ಬಿಡುತ್ತೆ ಆಪ್ಷನ್ಸ್, ಪ್ರಪ್ರಪ್ರಪಾ ಅಂತ ಬೇರೆ ಬೇರೆ ಥರದ ಆಪ್ಷನ್ಸ್ ಬರುತ್ತೆ ಸಿವು. ಅಲ್ಲಿ ನೀವು ಆ ಒಂದು ಫೋಸ್ನ ಸ್ಟೈಲ್ನ ನೀವು ನೋಡಿಕೊಂಡು ಆ ಫೋಸಲ್ಲಿ ನೀವು ಫೋಟೋ ತೊಗೋಬೋದು. ಸೊ ನನಗೇನಾಗ್ತಿದೆ ಅಂದರೆ ಯಾಕೆ ಯಾವಾಗ ಅಂದರೆ ನಂದು ಉತ್ತರ ಕರ್ನಾಟಕ ಮತ್ತು ಬೆಂಗಳೂರು ಎರಡೂ ಇದಾಗ್ತಿದೆ ಆ ಕಡೆ ಈ ಕಡೆ ಕೇಳಿ. ಸೊ ಹಂಗಾಗಿ ಅವಾಗವಾಗ ಒಂದು ಸ್ವಲ್ಪ ಆಚೆ ಈಚೆ ಆಗ್ತಿರುತ್ತೆ ನಾನು ಮಾತಾಡೋದಾಗಿ. ಓಕೆ ಫ್ರೆಂಡ್ಸ್, ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಾಕು ತುಂಬ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ, ಯಾಕೆಂದರೆ ನಿಮಗೂ ನೀಟಾಗಿ ಹೇಳೋದನ್ನು ನೀಟಾಗಿ ಹೇಳಿದರೆ ಚೆನ್ನಾಗಿರುತ್ತೆ ಅಂತ ಸ್ಲೋವಾಗಿ ನೀಟಾಗಿ ಈ ಒಂದು ಟಾಪಿಕ್ ಈ ಒಂದು ವೀಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ಲೆಂತಿ ಆಯಿತು. ಎಷ್ಟು
10-10 ನಿಮಿಷ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಇಲ್ಲಿಗೆ ಮುಗಿಸೋಣ, ಮತ್ತೆ ನಿಮ್ಮ ಮುಂದೆ ಹೊಸ ಟಾಪಿಕ್ನ ಒಂದಿಗೆ ಸಿಗ್ತೀನಿ. ಹಾಗೆ ನನ್ನ ಒಂದು ಚಾನಲ್, ನನ್ನ ಒಂದು ಏನು ಇನ್ಸ್ಟಾ ಐ ಡಿ ಇದೆ, ನನ್ನ ಚಾನಲ್ ಅದೇ ಕಾಳೇಶ್ ಆಚಾರ್ ಅಂತಿದೆ. ಆ ಒಂದು ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ, ಇದೇ ನನ್ನ ವಿಡಿಯೋ ಅಥವಾ ನನ್ನ ಚಾನಲಲ್ಲಿ ಈ ಒಂದು ವಿಡಿಯೋ ಫಸ್ಟ್ ಮೊದಲೇ ಬಾರಿ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ಆ ಒಂದು ಬೆಲ್ ಐಕನ್ ಪ್ರೆಸ್ಸಲ್ಲಿ ಆಲ್ ಅಂತ ಕೊಡಿ. ಅದು ಕೊಡೋದ್ರಿಂದ ನನ್ನ ಎಲ್ಲ ಹೊಸ 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 ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಅನಿಸಿಕೆ ಈ ವಿಡಿಯೋ ಒಂದು ಏನಿತ್ತು ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ನಾನು ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಟಾಪಿಕ್ನೊಂದಿಗೆ. ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ. ಓಕೆ.